ನಮಗೆ ಬ್ರಿಟಿಷರು ಬಂದರು ಕಾಗದ ಮಾಡಬಹುದು ಮರ ಕತ್ತರಿಸಿ ಅಂತ. ನೋಡಿ, ನಾವು ಪ್ರಕೃತಿಯನ್ನು ಡಿಸ್ಟ್ರಾಯ್ ಮಾಡಿ ಬರೀಲಿಲ್ಲ, ಅವರು ಪ್ರಕೃತಿಯನ್ನು ಡಿಸ್ಟ್ರಾಯ್ ಮಾಡಿ ಕಾಗದ ಮಾಡಿ ಕೊಟ್ಟು ನೋಡಿ ಇದ್ರ ಮೇಲೆ ಬರೀರಿ ಅಂದರು. ಆದರೂ ನಮಗೆ ಹೌದು ಇದೊಂದು ಸೌಕರ್ಯ ಅನ್ನಿಸಿ ಬರೆದ್ವಿ. ಬರೀವಾಗ ಎಲ್ಲರಿಗೂ ನನ್ನ ತಂದೆ ತಾಯಿಯಿಂದ ಹಿಡಿದು ನಿಮಗೆಲ್ಲರಿಗೂ ತಂದೆ ತಾಯಿ ಹೇಳಿದ್ದೇನು ಅಂದರೆ, ಒಂದು ಕಾಗದ ಅಂದರೆ ಅದು ಸರಸ್ವತಿಯಪ್ಪ, ತುಳಿಬೇಡ ಅಂತ ಅಲ್ವಾ? ಅದು ಅಕ್ಷರ ಬರೆಯುವ ಒಂದು ಸರಸ್ವತಿ, ತುಳಿಬೇಡ ಅಂತ. ದಯವಿಟ್ಟು ಬಹಳ ಶೋಚನೀಯವಾಗಿ ಹೇಳ್ತೇನೆ, ಇವತ್ತು ಅದನ್ನು ವಿದೇಶಿಯರು ಪೃಷ್ಠ ಒರೆಸಲಿಕ್ಕೆ ಬಳಸ್ತಾರೆ. ಕಾಗದವನ್ನು ಅವರ ಮಲ ಆದ ಬಳಿಕ ಶುದ್ಧ ಮಾಡಲಿಕ್ಕೆ ಬಳಸ್ತಾರೆ. ಅವರು ಪ್ರಕೃತಿಯನ್ನು ಡಿಸ್ಟ್ರಾಯ್ ಮಾಡುವುದು ಮಾತ್ರವಲ್ಲ, ಅದನ್ನು ಬಳಸುವುದು ಅತ್ಯಂತ ಹೀನ ಕೆಲಸಕ್ಕೆ ಅನ್ನುವುದು ಕೂಡ ಅವರ ಮನಸ್ಥಿತಿಯನ್ನು ತೋರಿಸ್ತದೆ. ನಮ್ಮ ದೇಶ ಎಂದೂ ಅಂಥ ಪರಂಪರೆಯನ್ನು ಕೊಟ್ಟಿರಲಿಲ್ಲ. ಆದರೆ ಅವಿದ್ಯೆಯನ್ನು, ಇಂಥ ಅನೇಕ ಬ್ರಿಟಿಷ್ ಮೂಲದಿಂದ ಬಂದ ಅನೇಕ ಶಿಕ್ಷಣ ವ್ಯವಸ್ಥೆಯ ಸಂಗತಿಗಳನ್ನು ನಾವು ಗ್ರೇಟ್ ಗ್ರೇಟ್ ಅಂತ, ಒಬ್ಬ ಕ್ಲರ್ಕ್ ಆಗಿಯೋ, ಗುಮಾಸ್ತಾಗಿಯೋ, ಒಬ್ಬ ಉಪನ್ಯಾಸಕ್ಕಾಗಿಯೋ, ಒಬ್ಬ ವಿ ಸಿ ಆಗಿಯೋ, ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದೋ ಭಾರಿ ಬೆನ್ನು ತಟ್ಕೊಂಡು ನಾವು ಮೆರೀತಿದ್ದೇವೆ. ಇದು ದೊಡ್ಡ ದುರಂತದ ಸಂಗತಿ. ಯಾಕೆ ಅಂದರೆ, ನನ್ನ ಇಷ್ಟು ಮಾತಿಗೆ ನಾನು ಹೇಳುವುದಕ್ಕೆ ಬಹಳ ಸಮರ್ಥನೆಯ ಎರಡು ವಚನಗಳು ಅಲ್ಲವನದ್ದಿದೆ. ಹೇಗೆ ಇದು ಅವಿದ್ಯೆ, ಇದು ಯಾವಾಗ ಮುಗೀತದೆ ಅಂತ ನಾನು ಯಾಕೆ ಅಳ್ತೇನೆ ಅಂದರೆ, ನನಗೆ ಅಲ್ಲಮ್ಮ ಮತ್ತೆ ಮತ್ತೆ ಅದನ್ನು ಪ್ರೇರೇಪಿಸ್ತಾನೆ.